ಆಪರೇಷನ್ ಕಾಂಗ್ರೆಸ್ ಬೆನ್ನಲ್ಲೇ ರಣರಂಗಕ್ಕೆ ಇಳಿದ ದೇವೇಗೌಡರು ಜೆಡಿಎಸ್ ಶಾಸಕರು ಯಾರು ಪಕ್ಷ ಬಿಟ್ಟು ಹೋಗಲ್ಲ ಸೆಪ್ಟೆಂಬರ್ ಹತ್ತರಂದು ಮಹತ್ವದ ಸಭೆ ದೊಡ್ಡಗೌಡರ ಪ್ಲಾನ್ ಏನು ಸದ್ಯ ಇಡೀ ರಾಜ್ಯದ ರಾಜಕಾರಣದಲ್ಲಿ ಆಪರೇಷನ್ ಕಾಂಗ್ರೆಸ್ದೇ ದೊಡ್ಡ ಸುದ್ದಿ ಸಾಕಷ್ಟು ಮಾಜಿ ಶಾಸಕರು ಪಿಯ ಮಾಜಿ ಶಾಸಕರು ಹಾಲಿ ಶಾಸಕರು ಬರ್ತಾರಂತೆ ಒಬ್ಬರದೊಂದ್ ಲೆಕ್ಕ ಕೆಲವರು ಹೇಳ್ತಾರೆ ಹನ್ನೆರಡರಿಂದ ಹದಿಮೂರು ಜನ ಬರ್ತಾರೆ ಶಾಸಕರು ಹದಿಮೂರಿಂದ ಹದಿನಾಲ್ಕು ಜನ ಹದಿನೈದರಿಂದ ಹದಿನಾರು ಜನ ಹದಿನೇಳು ಜನ ಹದಿನೆಂಟು ಜನ ಹತ್ತೊಂಬತ್ತು ಜನ ಹೀಗೆ ಒಬ್ಬೊಬ್ಬರು ಒಂದು ಲೆಕ್ಕ ಹೇಳ್ತಾರೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಸಚಿವರು ಕೂಡ ಈ ಮಾತನ್ನು ಹೇಳ್ತಾರೆ ನಮ್ಮ ಜೊತೆ ಹದಿನೈದರಿಂದ ಇಪ್ಪತ್ತು ಜನ ಸಂಪರ್ಕದಲ್ಲಿದ್ದಾರೆ ಬರ್ತಾರೆ 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 ಅಂತ ಸದ್ಯಕ್ಕೆ ಯಾರೂ ಬರಲಿಲ್ಲ ಇನ್ನೂ ಬರ್ತಾರೆ ಬರ್ತಾರೆ ಅಂತ ಎಲ್ಲರೂ ಕಾಗೆ ಹಾರಿಸ್ತಾ ಕಾಗೆ ಹಾರಿಸ್ತಾ ಇದ್ದಾರಾ ಅನ್ನೋ ಥರ ಆಗ್ತಾ ಇದೆ ಈ ನಡುವೆ ಜೆ ಡಿ ಎಸ್ನ ಕೆಲವೊಂದಿಷ್ಟು ಶಾಸಕರು ಕೂಡ ಆಪರೇಷನ್ ಕಾಂಗ್ರೆಸ್ಗೆ ಒಳಗಾಗಿ ಕಾಂಗ್ರೆಸ್ಗೆ ಹೋಗಬಹುದು ಅನ್ನೋ ಒಂದು ವದಂತಿ ಗುಸು ಗುಸು ಇತ್ತು ಸಮೃದ್ಧಿ ಮಂಜುನಾಥ್ ಅವರಿಗಾಗಲೇ ಮಾತನಾಡಿದ್ರು ನನಗೂ ಕೂಡ ಆಹ್ವಾನ ಕೊಟ್ಟಿದ್ರು ಕಾಂಗ್ರೆಸ್ ನಾಯಕರು ಅಂತ ಸೊ ಇರೋದೇ ಹತ್ತೊಂಬತ್ತು ಜನ ಶಾಸಕರು ಜೆ ಡಿ ಎಸ್ನಲ್ಲಿ ಅದರಲ್ಲಿ ಎಷ್ಟು ಜನ ಬಿಟ್ಟು ಹೋಗ್ತಾರೆ ಏನಾಗುತ್ತೆ ಜೆ ಡಿ ಎಸ್ ಪಾರ್ಟಿ ಅನ್ನೋ ಥರ ಒಂದು ರೀತಿ ಆತಂಕ ಇದ್ದೇ ಇದೆ ಕುಮಾರಸ್ವಾಮಿ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನೊಂದು ವಾರ ಮಾತನಾಡಲ್ಲ ನಾನು ಅಂತ ಹೇಳಿದರೆ ಈ ನಡುವೆ ದೇವೇಗೌಡರಿಗೆ ರಣರಂಗಕ್ಕೆ ಇಳಿದಿದ್ದಾರೆ ದೇವೇಗೌಡರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು ಎಸ್ ಜೆ ಡಿ ಎಸ್ನ ಶಾಸಕರು ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗಲ್ಲ ನಾನಿದ್ದೀನಿ ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಬಿಟ್ಟು ಹೋಗೋದು ಇಲ್ಲ ಇದೆಲ್ಲ ಬರೀ ಊಹಾಪೋಹ ಅಷ್ಟೇ ಅಂತ ಎಲ್ಲ ವದಂತಿಗಳಿಗೆ ಪಕ್ಷಾಂತರದ ವದಂತಿಗಳಿಗೆ ಜೆ ಡಿ ಎಸ್ ವರಿಷ್ಠರು ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಫುಲ್ ಸ್ಟಾಪನ್ನು ಹಾಕಿದರು ಜೊತೆಗೆ ಜೆ ಡಿ ಎಸ್ ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಕೊಂಡು ಏನಾಗಬೇಕು ಜೊತೆಗೆ ಮಾಜಿ ಶಾಸಕರು ಎಲ್ಲರನ್ನ ಇಟ್ಕೊಂಡು ಕ್ಷೇತ್ರವಾರು ಜಿಲ್ಲಾವಾರು ಸಭೆಯನ್ನು ಮಾಡ್ತಾಯಿದ್ದೀವಿ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಒಂದು ಸಭೆ ಇದೆ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರು ಬರ್ತಾರೆ ತೊಂಬತ್ತು ವರ್ಷ ಮೇಲಾಗಿದೆ ನನಗೆ ತೊಂಬತ್ತೊಂದರ ವಯಸ್ಸಲ್ಲೂ ಕೂಡ ಯಾರು ನನ್ನ ಕೈ ಬಿಡಬೇಡಿ ಈ ಟೈಮಲ್ಲಿ ನನ್ನ ಇಂಥ ವಯಸ್ಸಲ್ಲಿ ನನ್ನ ಯಾರು ಕೈ ಬಿಡಬೇಡಿ ಅಂತ ನಾನು ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೀನಿ ಹಾಗಾಗಿ ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಇರ್ತಾರೆ ಅಂತ ಎಚ್ ಡಿ ದೇವೇಗೌಡರ ಮಾತು ಇನ್ನು ಇದೇ ವೇಳೆ ಮಾತನಾಡಿರ್ತಕ್ಕಂಥ ದೇವೇಗೌಡರು ಪಕ್ಷ ಸಂಘಟನೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಹಲವು ಯೋಜನೆಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಆದರೆ ನಮಗೆ ಯಾವ ಪಕ್ಷದ ಮೇಲೂ ಕೂಡ ದ್ವೇಷ ಇಲ್ಲ ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾವ ಪಕ್ಷದಲ್ಲೂ ಕೂಡ ನಮಗೆ ದ್ವೇಷ ಇಲ್ಲ ನಮ್ಮ ಪಕ್ಷ ಸಂಘಟನೆಗೊಳಿಸ್ಬೇಕು ಉಳಿಸ್ಕೊಳ್ಬೇಕು ಹೀಗಾಗಿ ನಾವು ಕೆಲವೊಂದಿಷ್ಟು ಪ್ಲ್ಯಾನ್ ಇದ್ದೀವಿ ಪಕ್ಷವನ್ನು ಉಳಿಸೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದು ನಮ್ಮ ಪ್ಲಾನು ನಾನು ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡ್ಕೊಳ್ತಾ ಇದ್ದೇನೆ ಆ ಎರಡು ಪಕ್ಷ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ನಮ್ಮ ಪಕ್ಷ ಉಳಿಸುವ ಸಂಕಲ್ಪವನ್ನು ಮಾಡಿದ್ದೇನೆ ಈ ದೇಶದ ರಾಜಕಾರಣ ಹೇಗೆ ನಡೆಯುತ್ತೆ ನನಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ವರಿ ಆಗೋವಂಥ ಅವಶ್ಯಕತೆ ಇಲ್ಲ ಜೆ ಡಿ ಎಸ್ನ ಯಾರೂ ಹೋಗಲ್ಲ ಎಲ್ಲರೂ ಜೆ ಡಿ ಎಸ್ನಲ್ಲಿ ಇರ್ತಾರೆ ಅಂತ ಹೇಳಿದರು ಇನ್ನು ಜಿ ಟಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿಯನ್ನು ರಚನೆ ಮಾಡಿ ರಾಜ್ಯದಂಥ ಪ್ರವಾಸನೆಯನ್ನು ಆಯೋಜನೆ ಮಾಡಲಾಗುತ್ತೆ ಅಂತ ಎಚ್ ಡಿ ದೇವೇಗೌಡರು ಹೇಳಿದರು ಜೊತೆಗೆ ಸರ್ಕಾರದ ನಡೆಯನ್ನು ಕೂಡ ಅವರು ಟೀಕಿಸಿದ್ರು ಈ ವೇಳೆ ಸರ್ಕಾರ ತುಂಬ ಬಾಲಿಶ್ವಾಗಿ ವರ್ತನೆ ಮಾಡ್ಕೊಳ್ತಾ ಇದೆ ಅವರು ಏನೋ ಮಾತನಾಡ್ತಾರೆ ಅಂದರೆ ಏನಾದರೂ ಆರೋಪ ಮಾಡ್ತಾರೆ ಅಂದರೆ ಅದರ ಹಿಂದೆ ಸುಮ್ಮನೆ ಮಾತನಾಡಲ್ಲ ಅವರು ಪೆನ್ ಡ್ರೈವೋ ಇನ್ನೊಂದು ದಾಖಲೆಗಳ ಬಗ್ಗೆ ಮಾತನಾಡಿದಾಗ ಅದರಲ್ಲಿ ಏನೋ ಒಂದು ಇದ್ದೇ ಇರುತ್ತೆ ಕಾದ್ ನೋಡಿ ಅಂತ ಬಾಂಬ್ ಕೂಡ ಸಿಡಿದ್ರು ದೇವೇಗೌಡರು ಜೊತೆಗೆ ನೈಸ್ ವಿಚಾರವಾಗಿ ಮಾತನಾಡಿದ್ರು ನೈಸ್ನ ಕೆಲವೊಂದಿಷ್ಟು ದಾಖಲೆಗಳನ್ನ ನಮ್ಮ ಬಳಿ ಇದ್ದಾವೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗನ್ನು ಕೊಟ್ಟರು ಡಿ ಕೆ ಶಿವಕುಮಾರ್ ಕೊಡೋ ಇದ್ರ ಬಗ್ಗೆ ಮಾತನಾಡಿದ್ರು ನಮ್ಮ ಹತ್ರನೂ ಇದ್ದಾವೆ ದಾಖಲೆಗಳು ಬಿಡ್ಲಾ ಅಂತಾರ ಕೌಂಟ್ರ್ ಕೊಟ್ಟರು ದೇವೇಗೌಡರಿಗೆ ಒಟ್ನಲ್ಲಿ ದೇವೇಗೌಡರು ರಣರಂಗಕ್ಕೆ ಇಳ್ದಿದ್ದಾರೆ ರಾಜಕೀಯ ರಣರಂಗಕ್ಕೆ ಎಲ್ಲ ಕಡೆ ಆಪರೇಷನ್ ಕಾಂಗ್ರೆಸ್ ವಿಚಾರ ಆಗ್ತಾಯಿದ್ರೆ ಡೋಂಟ್ ವರಿ ಜೆ ಡಿ ಎಸ್ನಿಂದ ಯಾರೂ ಹೋಗಲ್ಲ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ನಾನು ಇದ್ದೀನಿ ನನ್ನ ಜೊತೆ ಇರ್ತಾರೆ ಜೆ ಡಿ ಎಸ್ ಶಾಸಕರು ಅಂತ ನೋಡೋಣ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಯಾರೆಲ್ಲ ಹೋಗಬಹುದು ಯಾರು ಹೋಗಲ್ಲ ಅಂತ ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರಿದ್ದಾರೆ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಹದಿನೈದು ಏನೋ ಹತ್ತು ಹನ್ನೊಂದು ಹನ್ನೆರಡು ಜನರನ್ನು ರಾಜೀನಾಮೆ ಕೊಡಿಸ್ಬಿಟ್ಟು ಅಥವಾ ಹಂಗೆ ರಾಜೀನಾಮೆ ಕೊಡಿಸ್ದೇ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅವರಿಗೆ ಅಪ್ಲೈ ಆಗೋಲ್ಲ ಅಂದರೆ ಮೂರನೇ ಎರಡು ಭಾಗದಷ್ಟು ಶಾಸಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ ನೋಡೋಣ ದೇವೇಗೌಡರು ಅಷ್ಟು ಸುಲಭವಾಗಿ ಬಿಟ್ಕೊಡೋಲ್ಲ ಇಷ್ಟು ವರ್ಷಗಳ ರಾಜಕೀಯ ಐವತ್ತು ವರ್ಷಕ್ಕೂ ಹೆಚ್ಚುಗಳ ಕಾಲ ರಾಜಕಾರಣವನ್ನು ನೋಡಿದ್ದಾರೆ ಹಾಗಾಗಿ ದೇವೇಗೌಡರಿಗೆ ಅವ್ರದೇ ಅಂತ ಒಂದು ಪ್ಲಾನ್ ಇರುತ್ತೆ ನೀವೇನು ಹೇಳ್ತೀರ ಡಿ ಎಸ್ ಬಿಟ್ಟು ಯಾರಾದರೂ ಹೋಗ್ತಾರಾ ಶಾಸಕರು ಅನಿಸುತ್ತಾ ದೇವೇಗೌಡರು ಹೇಳಿದಂತೆ ಯಾರೂ ಬಿಡಲ್ಲ ಜೆ ಡಿ ಎಸ್ ಪಕ್ಷ ಅಂತ ಹೇಳಿದ್ದಾರೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿದು ಕನ್ನಡಿಗರ ಧ್ವನಿ